ಒಳಗಡೆ ಫೋನ್ ಯೂಸ್ ಮಾಡಂಗಿಲ್ಲ ಅಂತ ಹೇಳಿದ್ರು ಇವಾಗ ಬರ್ಡೇ ಗರ್ಲ್ ಬಾಯ್ ಏನ ಸರ್ ಹಂಗೆ ಗೈಸ್ ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಇನ್ ಅ ನ್ಯೂ ಬ್ಲಾಗ್ ಸೊ ಗೈಸ್ ಆ್ಯಕ್ಚುಲಿ ಬೆಳಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ವರ್ಡ್ ಸ್ವಲ್ಪ ವರ್ಡ್ ಬ್ಯುಸಿಲಿ ಮರ್ತೇ ಹೋಯ್ತು ಆ್ಯಂಡ್ ಇನ್ನೊಂದೇನು ಬ್ಯುಸಿ ಅಲ್ಲ ಟೈಮ್ ಇರಲಿಲ್ಲ ಏನೋ ಕೆಲಸ ಮಾಡ್ತಿದ್ದೆ ಮನೆಯಲ್ಲಿ ಏನಂದ್ರೆ ಇವತ್ತು ಅಪ್ಪ ಅಮ್ಮನ ಬರ್ಡೇ ಬೇರೆ ಅಮ್ಮನ ಹೇಳಿದ್ರು ಬ್ಲಾಗ್ ಸ್ಟಾರ್ಟ್ ಮಾಡಲ್ವಾ ಅಂತ ನಾನು ಇಲ್ಲ ಅಂತಂದೆ ಅದಕ್ಕೆ ಕಾಲೇಜಿಗೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ ಗೊತ್ತಾಗ್ಬಾರ್ದು ಅಂತ ಆ್ಯಂಡ್ ಇವಾಗ ಇನ್ನೇನಿಲ್ಲ ಲಾಸ್ಟ್ ಟೈಮ್ ಇನ್ನೊಂದು ಬ್ಲಾಗ್ ಅಂದರೆ ಪ್ರೀವಿಯಸ್ ಒಂದು ಬ್ಲಾಗ್ ಮಾಡಿದೆ ಬಟ್ ಅದು ಎಡಿಟ್ ಮಾಡೋಕೆ ಟೈಮ್ ಆಗಲಿಲ್ಲ ಅದಕ್ಕೆ ಅದು ಅಪ್ಲೋಡೇ ಮಾಡ್ತಿಲ್ಲ ಡೈರೆಕ್ಟಾಗಿ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಕಾಲೇಜಿಗೆ ತುಂಬ ಬೇಗನೆ ಬಂದ್ಬಿಟ್ಟು ಲೈಕ್ 9 ಗಂಟೆಗೆ ಬಂದ್ವಿ ಆ್ಯಂಡ್ ಇವಾಗ ಕಾಲೇಜ್ ನೋಡಿದ್ರೆ 10 ಗಂಟೆಗೆ ಸ್ಟಾರ್ಟ್ ಅಂತಾರೆ ಅದಕ್ಕೆ 1 ಗಂಟೆ ಸುಮ್ಮನೆ ಹಂಗೆ ಕಾಲೇಜ್ ರೌಂಡ್ ಹೊಡಿತೀವಿ ಓಕೆ ಗೈಸ್ ಇವಾಗ ಅದೇ 10 ಗಂಟೆ ಕ್ಲಾಸ್ ಇದೆ ಅನ್ನಲ್ಲ ಅದೆಲ್ಲ ಆಯ್ತು ಇವಾಗ ಅಲ್ಲಿ ಒಳಗಡೆ ಬ್ಲಾಗ್ ಮಾಡಕ್ಕೆ ಆಗಲ್ಲ ಬಿಕಾಸ್ ಫುಲ್ಲಿ ಸ್ಟ್ರಿಕ್ಟ್ ಇತ್ತು ಲೈಕ್ ಒಳಗಡೆ ಫೋನ್ ಯೂಸ್ ಮಾಡಂಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಬ್ಲಾಗ್ ಮಾಡಿ ಎಲ್ಲ ತೋರಿಸ್ಬೋದಿತ್ತು ಅಂಡ್ ಇವಾಗ ಲಂಚಿಗೆ ಬಿಟ್ಟಿದ್ರು ಅದಕ್ಕೆ ಮನೆಗೆ ಹೋಗ್ತಿದ್ವಿ ಸದ್ಯಕ್ಕೆ ಗಾಡಿ ಎಲ್ಲರೂ ಒಟ್ಟಿಗೆ ನಿಲ್ಸಿದೀವಿ ಅದಕ್ಕೆ ಬೇಗ ಸಿಕ್ತು ಇಲ್ಲಾಂದ್ರೆ ಇವಾಗ ಹುಡುಕಾಡ್ಬೇಕಾಗಿತ್ತು ಇವಾಗ ಈಗ ಊಟ ಮಾಡಕ್ಕೆ ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬಿಟ್ಟು ಸಿಕ್ತು ಓಕೆ ಗಾಯಸ್ ಇವಾಗ ಮನೆ ಹತ್ರ ಬಂದಾಯ್ತು ಊಟ ಮಾಡೋಕ್ಕೆ ಅಂತ ಆ್ಯಂಡ್ ಇವಾಗ 1 ಗಂಟೆ ಟೈಮ್ ಕೊಟ್ಟಿದ್ದಾರೆ 1:30 ತನಕ ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ ಮನೆ ಒಳಗೆ ನೋಡ್ತೀನಿ ಆ್ಯಂಡ್ ಇವಾಗ ಲಂಚ್ ಮುಗಿಸ್ಕೊಂಡು ಸೀದಾ ಕಾಲೇಜ್ ಹತ್ರ ಹೋಗ್ಬೇಕು ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ ಚೆನ್ನಾಗಿ ಅನಿಸ್ತೈತಾ ಇಲ್ವಾ ನಿಜ ಗೊತ್ತಿಲ್ಲ ನನಗೆ ಒಂಥರ ಅನಿಸ್ತಾ ಇದೆ ಸೊ ಕಮೆಂಟ್ ಮಾಡಿ ಚೆನ್ನಾಗಿದೆಯೋ ಅಥವಾ ಇಲ್ವಾ ಅಂತ ಹಳೆ ಹೇರ್ ಸ್ಟೈಲ್ ಚೆನ್ನಾಗಿತ್ತ ಇದು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿರಿ ಸಂಜೆ ಊಟ ಬೇಗ ಇವಾಗ ಊಟ ಹಸಿ ಕಾಳು ಸಾರು ಅನ್ನ ಮತ್ತು ಸೈಡ್ ನೆಂಚ್ಕೊಳ್ಳೋಕೆ ಸ್ವಲ್ಪ ಖಾರ ಇದೆ ಇವಾಗ ಅಜ್ಜಿನೇ ಊಟ ಮಾಡಿಸ್ತಿದ್ರು ನನಗೆ ಇವಾಗ ಊಟ ಎಲ್ಲ ಆಯಿತು ಆ್ಯಂಡ್ ಊಟ ಆದಮೇಲೆ ಸುಮ್ಮನೆ ಏನಕ್ಕೋ ಫ್ರಿಡ್ಜ್ ತೆಗೆದೆ ಚಾಕ್ಲೇಟ್ ಸಿಕ್ತು ಅದಕ್ಕೆ ತಿಂತ ಗೊತ್ತಿದೆ ಈಗ ಟೈಮು 1:10 ಆಗಿದೆ ಕಾಲೇಜ್ ಹತ್ರ ಹೋಗೋಕೆ 10 ನಿಮಿಷ ಬೇಕಾಗುತ್ತೆ 1:20 ಕಾಲೇಜ್ ಹತ್ರ ರೀಚ್ ಆಗ್ಬಿಡೋಣ ಆಮೇಲೆ ಕ್ಲಾಸಿಗೆ ಹೋಗಿ ಈಸಿ ಆಗುತ್ತೆ ಸರಿ ಇವಾಗ ಬರ್ತೀನಿ ಬಾಯ್ ಓಕೆ ಗೈಸ್ ಇವಾಗ ಕಾಲೇಜ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಓಕೆ ಗೈಸ್ ಇವಾಗ ಕಾಲೇಜ್ ಹತ್ರ ರೀಚ್ ಆಗಾಯಿತು ಈಗ ಮತ್ತೆ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಗುತ್ತೆ ಇವಾಗ ಏನೋ ಕ್ಲಬ್ ಆಕ್ಟಿವಿಟಿ ಅಂತ ಹೇಳ್ತಾರೆ ಕ್ಲಬ್ ಆಕ್ಟಿವಿಟಿನೇ ಇವಾಗ ಕ್ಲಬ್ ಆಕ್ಟಿವಿಟಿ ಅಂತೆ ಇವಾಗ ಕ್ಲಬ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತಂತೆ ಗೊತ್ತಿಲ್ಲ ಆದರೆ ಚುಚ್ಚು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಮಗ ಸ್ವಲ್ಪ ಕೈ ಫಾಲ್ ಮಾಡ್ಕ ಸ್ವಲ್ಪ ಇಷ್ಟ ಇಡ್ಕ ಇದು ಬೆಸ್ಟ್ ಇದು ನಮ್ಮ ಚಕ್ರ ಹೊಸ ಆ್ಯಂಗಲ್ ಹೇಳ್ಕೊಟ್ಟವನೆ ಇದರಲ್ಲಿ ಶೂಟ್ ಮಾಡೋಣ ಪೊಸಿಷನ್ ಕರೆಕ್ಟ್ ಆಗಿ ಇದು ಬಿಡ್ ಮಾಡಿ ಹೆಂಗಾಗೋದು ಗೊತ್ತಿಲ್ಲ ನನಗೂ ಸ್ವಲ್ಪ ಆದರೆ ಸ್ವಲ್ಪ ಸ್ವಲ್ಪ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ ಹೊರಗೆ ಬಂದ್ಬಿಟ್ಟು ಹಾಯ್ ಅನ್ಬೇಕಷ್ಟೇ ಇಲ್ಲ ನೋಡಿ ಗೈಸ್ ಅಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಂದರೆ ಇವನ್ ಫೋನ್ ಯಾವ ಫೋನ್ ಸ್ಕ್ಯಾನ್ ಮಾಡ್ತಾನೆ ಕ್ಯಾಮ್ರಾನೇ ಇಲ್ಲ ಅಯ್ಯೋ ಏನ್ ಬ್ಲಾಗ್ ಏನ್ ಅದ್ರಲ್ಲಿ ಮಾಡ್ತೀಯ ಅದಕ್ಕೆ ಜೋಬಲ್ಲಿ ಫೋನ್ ಅಲ್ಲಿ ಮಾಡ್ತೀಯ ಓಕೆ ಗೈಸ್ ಇವಾಗ ಫುಲ್ ಕಾಲೇಜ್ ಎಲ್ಲ ಮುಗೀತು ಇವಾಗ ಮತ್ತೆ ಕರಿಯ ಇವಾಗ ಕಾಲೇಜ್ ಎಲ್ಲ ಮುಗೀತು ಅಂಡ್ ಇವಾಗ ಏನಿಲ್ಲ ಸೀದಾ ಮನೆಗೆ ಹೋಗದೆ ಸೋಮ್ನೀರೋ ಮನೆಗೆ ಹೋಗಂಗಿಲ್ಲ ಈಗ ಮತ್ತೆ ಇನ್ನೆಲ್ಲ ನಮ್ಮ ಮನೆಗೆ ಬಂದು ಫ್ರೆಶ್ ಅಪ್ ಆಗು ವರ್ಕೌಟ್ ಮಾಡು ಆಮೇಲೆ ನಿಮ್ಮ ಮನೆಗೆ ಹೋಗು ಅಲ್ಲ ಅಲ್ಲ ಮನೆಗಲ್ಲ ಇವಾಗ ಸ್ಕೂಲಿಗೆ ಹೋಗ್ಬಿಟ್ಟು ಅಮ್ಮನ ಕರ್ಕೊಂಡು ಹೋಗ್ಬೇಕು ಸ್ಕೂಲಿಗೆ ಹೋಗ್ತಾನೆ ಮಗು ಅಲ್ವಾ ಕಲಿ ಹಾಕಿ ಆಕ್ಚುಲಿ ಬೆಳಗಿಂದ ಬೆಳಗ್ಗೆ ತುಂಬಾ ಬೋರ್ ಆಗಿ ಬೋರಿಂಗ್ ಇತ್ತು ಸಕ್ಕತ್ ಬೋರಿಂಗ್ ಆಗಿತ್ತು ಬೆಳಗಿಂದ ಫುಲ್ ಬೋರಿಂಗ್ ಆಗಿತ್ತು ಬಟ್ ಇವಾಗ ಲಾಸ್ಟ್ ಕ್ಲಬ್ ಆಕ್ಟಿವಿಟೀಸ್ ಪರವಾಗಿರ್ಲಿಲ್ಲ ಚುರ್ ಕೂರ್ಬೋದಿತ್ತು ಒಂಚೂರು ಬೋರ್ ಆಗ್ಲಿಲ್ಲ ಅಷ್ಟೇ ಇನ್ನೇನು ಗಾಡಿ ಎಲ್ಲ ಎಲ್ಲಿ ನಿಲ್ಸಿದ್ದೆ ನಾನಂತೂ ಅಲ್ಲಿ ನಿಲ್ಸಿದ್ದೆ ಪ್ರಥಮ ಗಾಡಿ ಪಕ್ಕ ಇವಾಗ ಇನ್ನೇನಿಲ್ಲ ಎಲ್ಲರು ಮನೆಗೆ ಹೋಗೋದೆ ನಾನು ಸ್ಕೂಲಿಗೆ ಹೋಗಿ ಅಮ್ಮನ ಕರ್ಕೊಂಡು ಮನೆಗೆ ಹೋಗಿ ಇವಾಗ ಸ್ಕೂಲ್ ಹತ್ರ ಬಂದಾಯ್ತು ಬರ್ಡೇಗಲ್ಲಿ ಕರ್ಕೊಂಡು ಹೋಗಕ್ಕೆ ಮತ್ತೆ ವಿಶ್ ಮಾಡಿ ಮತ್ತೆ ಏನೇನು ಹೇಳಿಲ್ಲ ಹ್ಯಾಪಿ ಬರ್ಡೇ ಇವಾಗ ಹ್ಯಾಪಿ ಬರ್ಡೇ ಹ್ಞೂ
ಇವಾಗ ಅದೇ ಒಮೆಗಲ್ ವಿಡಿಯೋ ರೆಡಿ ಆಗಿದೆಯಲ್ಲ ಅದನ್ನ ಅಪ್ಲೋಡ್ ಮಾಡೋಣ ಅಂತ ಬಂದೆ. ಈ ವ್ಲಾಗ್ ಅಪ್ಲೋಡ್ ಆಗೋಷ್ಟೊತ್ತಿಗೆ ಒಮೆಗಲ್ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಯಾರ್ಯಾರು ಇನ್ನ ನೋಡಿಲ್ಲ ಗೋ ಚೆಕ್ ಇಟ್. ಇವಾಗ ಇಲ್ಲಿ ಒಮೆಗಲ್ದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಅಂಡ್ ತಮ್ಮನೆಲ್ಲ ಇವಾಗ ಕುತ್ಕೊಂಡು ಎಡಿಟ್ ಮಾಡಬೇಕು. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಓಕೆ ಗೈಸ್, ಫೈನಲಿ ಒಮೆಗಲ್ ವಿಡಿಯೋ ಅಪ್ಲೋಡ್ ಆಗೋಯ್ತು. ಸೊ ಯಾರ್ಯಾರು ಇನ್ನ ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಈಗ ಸೀದಾ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗ ಆ್ಯಕ್ಚುಲಿ ಅಮ್ಮ ಅಪ್ಪ ಅಮ್ಮನ ಇಬ್ಬರದು ಬರ್ಡೇ ಸ್ಪೆಷಲ್ ಏನು ಇಲ್ಲ ಅಂತ ನೀವು ಅನ್ಕೊಂತಿರ್ಬೋದು. ಆ್ಯಕ್ಚುಲಿ ಹಂಗೇನಿಲ್ಲ, ಇದೇ ಸ್ಪೆಷಲ್. ಅದಕ್ಕೆ ಇವಾಗ ಹೊರಗೆ ಹೋಗಬೇಕು. ಆ್ಯಕ್ಚುಲಿ ಕೇಕ್ ಕಟ್ ಮಾಡ್ಸೋ ಪ್ಲ್ಯಾನ್ ಇತ್ತು, ಬಟ್ ಕಾಲೇಜಿಂದ ಎಲ್ಲ ಹಾಳಾಯಿತು, ಬರೋದು ಲೇಟ್ ಆಯಿತು ಆ್ಯಂಡ್ ತರಕ್ಕೂ ಆಗಲಿಲ್ಲ. ಆ್ಯಂಡ್ ಇವಾಗ ಅದಕ್ಕೆ ಹಂಗೆ ಹೋಟ್ಲಿಗೆ ಹೋಗಿ ಹಂಗೆ ಲೈಟಾಗಿ ಡಿನ್ನರ್ ಮಾಡ್ಕೊ ಬರೋಣ ಅಂತ ಅನ್ಕೊಂಡ್ವಿ. ಸೊ ಅದಕ್ಕೆ ಇವಾಗ ಹೊರಗಡೆ ಹೋಟ್ಲಿಗೆ ಹೋಗಕ್ಕೆ ಅಂತ ರೆಡಿ ಆಗ್ತಾವ್ರೆ ಎಲ್ಲರೂ. ಅಲ್ಲ ರೆಡಿ ಏನು ಆಗಾಯ್ತು, ಎಲ್ಲ ಹೊರಗೆ ನಿಂತಾರೆ, ನಾನು ಒಬ್ಬನೇ ಒಳಗೆ ಬಂದಿದ್ದು ವ್ಲಾಗ್ ಮಾಡೋಕ್ಕಿಂತ. ಈಗ ಹೊರಗೆ ಹೋಗೋಣ. ಸೊ ಇವಾಗ ಹೋಟ್ಲ ಹತ್ರ ಹೋಗೋಣ. ನಡೀಲಿ ಟ್ಯೂಷನಿಂದ ಹೆಂಗೆ ಓಡ್ಬರ್ತಾನು ಓಡಕ್ಕೆ ಹೋಗೋಕ್ಕೆ ಅಂತ. ಅಯ್ಯೋ ಹೊರಡೋಣ ಅಂತ ಕಾಯ್ತಾ ಇದ್ರೆ ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀನಿ. ಅಲ್ಲಿನ್ನ ಪ್ರಿಯಾ ಅವರೆಲ್ಲ ಬಂದೇ ಇಲ್ಲ, ಹೋಗಿ ಒಂದ್ಸತಿ ಕರೆದು ಬರೋಣ ಬ್ಯಾಗ್ ಬನ್ನಿ ಅಂತ. ಹಲೋ ಗಾಯ್ಸ್, ಬೇಗ ಬರ್ರು. ಅಯ್ಯೋ ಇನ್ನ ಹೊರಡ್ತಾನೆ, ಬೇಗ ಹೊರಡೋ ಬೇಗ ಹೊರಡೋ. ಓಕೆ ಇವಾಗ ಫೈನಲಿ ಎಲ್ಲ ರೆಡಿ ಆಗೈತೆ. ಇನ್ನ ಕೂತ್ ಕೂತಿರ್ತಾರೆ ಆಡತ್ತೆ. ಫೈನಲಿ ರೆಡಿ ಆಗಿ ಇವಾಗ ಹೋಟ್ಲ ಹತ್ರ ಹೋಟ್ಲ ಹತ್ರ ಹೋಗ್ತಿದೀವಿ. ಸೊ ಓಕೆ ಗೈಸ್, ಇವಾಗ ಫೈನಲಿ ಹೋಟ್ಲ ಹತ್ರ ಹೋಗ್ಬಿಟ್ಟು ಆಮೇಲೆ ಸಿಗ್ತೀವಿ. ಇವಾಗ ಹೋಟ್ಲ ಹತ್ರ ರೀಚ್ ಆಗೈತು ರಾಮ ಹೋಟ್ಲ ಹತ್ರ. ಆ್ಯಂಡ್ ಎಲ್ಲರೂ ಗಾಡಿಲೇ ಬಂದಿದ್ದೀವಿ, ಬಿಕಾಸ್ ಬಡವರು ಗೈಸ್ ಕಾರ್ ಇಲ್ಲ. ದೇವರು ಪುನೀತ್ ಅಣ್ಣ ಅಂತ ಹೇಳ್ತೇನೆ. ನಮ್ಮ ಕಾಲೇಜಲ್ಲಿ ಮೆಕ್ಯಾನಿಕಲ್ ಬ್ರ್ಯಾಂಚ್ ಲ್ಯಾಬ್ ಟೆಕ್ನಿಷಿಯನ್. ಅಲ್ಲಿ ಲಿಫ್ಟ್ ಅಲ್ಲಿ ಬರೋರು ಕಾಯ್ತಾವ್ರೆ. ನಮಗೇನಪ್ಪ ಸ್ಟೆಪ್ಸ್ ಸರಿ, ಅದಕ್ಕೆ ಸ್ಟೆಪ್ಸ್ ಹತ್ಕೊಂಡೆ ಬಂದ್ಬಿಟ್ಟು ಅದು ಕಾಯ್ಕೊಂಡು ಕೊರೋಕ್ಕಿಂತ ಇಲ್ಲಿ ಹತ್ಕೊಂಬರೋದೇ ಒಳ್ಳೆ. ಇಲ್ಲಿ ಇಲ್ಲೇ ಇನ್ನ ಮೇಲೆ ಹೋಯ್ತ. ಸೊ ಇದೆ ಇವಾಗ ಯಾವ ಕಡೆ ಕೂರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಕೂರೋದ ಅಂತ. ಇವಾಗ ಬರ್ಡೇ ಗರ್ಲ್ ಬಾಯ್ ಇನ್ನ ಸರ್ ಹಂಗೆ ನಾವು ಈ ಕಡೆನೆ ಕುತ್ಕೊಳ್ಳ. ಊಟ ಆರ್ಡರ್ ಮಾಡಿ ಅಂದರೆ ಮೆನ್ಯೂನ ನನ್ಕೆಗೆ ಕೊಡ್ತಾರೆ ಆರ್ಡರ್ ಮಾಡೋಂತ. ಊಟ ಎಲ್ಲ ಆರ್ಡರ್ ಮಾಡಾಯ್ತು, ಆದರೂ ಇನ್ನೊಂದೇನೋ ನೋಡ್ಬೇಕಂತ. ಇವಾಗ ಫ್ಲ್ಯಾಶ್ ಲೈಟ್ ಹಾಕೊಂಡು ನೋಡ್ತಾರೆ. ಇಲ್ಲಿ ಬೇರೆ ಲೈಟ್ ಬೇರೆ ಕಡಿಮೆನಾ, ಲೈಟಿಗೆ ಏನು ಕಾಣ್ತಿಲ್ಲ ಅಂತ ಫ್ಲ್ಯಾಶ್ ಲೈಟ್ ಹಾಕೊಂಡು ನೋಡ್ತಾರೆ. ಊಟ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಕುತ್ಕೊಂಡು ನಂದು ಒಮೆಗಲ್ ವಿಡಿಯೋ ನೋಡ್ತಾ ಕೂತಾಳೆ. ಇವಾಗ ಫೈನಲಿ ಸ್ವಲ್ಪ ಮೆತ್ತಗ್ ನಗಾಡ ಆಯ್ತಾ. ಇವಾಗ ಫೈನಲಿ ಸ್ವಲ್ಪ ಹೊತ್ತಾದ್ಮೇಲೆ ಸೂಪ್ ಬಂತು, ಟೊಮೆಟೊ ಸೂಪ್. ಇವಾಗಿಂದ ಊಟ ಸ್ಟಾರ್ಟ್ ಮಾಡೋಣ. ಊಟ ಆದ್ಮೇಲೆ ಸಿಗ್ತೀನಿ. ಬೈ 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 ಬೈ.
ಐಟಮ್ ಆರ್ಡರ್ ಮಾಡ್ತೀನಿ ಅಂದ್ರು, ನಾನು ಬೇಡ ಚಿಕನ್ ಅಂದೆ. ಸರಿ ಹೋಗ್ಲಿ ಅಂತ ಎರಡು ಆರ್ಡರ್ ಮಾಡಿದ್ರು, ಚಿಕನ್ಗಿಂತ ಮಶ್ರೂಮ್ ಸಕ್ಕದಾಗಿ. ಓಕೆ ಗೈಸ್, ಇವಾಗ ಊಟ ಎಲ್ಲ ಆಯಿತು, ಇವಾಗ ಫಾರ್ ಲಾಸ್ಟ್ ಲೈಮ್ ಸೋಡಾ. ಸಮಾಧಾನ ಆಯ್ತು ಇವಾಗ. ಇವಾಗ ಊಟ ಎಲ್ಲ ಆಯಿತು, ಇವಾಗ ಈ ಜಾಗದಲ್ಲಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತಿದ್ದೀನಿ. ಕ್ಯಾಮ್ರಾಮ್ಯಾನ್ ಪ್ಲೀಸ್ ಒಂದು ನಮ್ದೊಂದು ಫೋಟೋ ತೆಗಿ. ನಿನ್ನ ಫೋಟೋ ತೆಗಿತೀನಿ ಅನ್ಲಿಲ್ಲ ನಾನು. ಓಕೆ, ಫೋಟೋ ತೆಗೆಸ್ಕೊಂಡಾಯ್ತು. ಫೋಟೋಸ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿರ್ತೀನಿ, ಹೋಗಿ ನೋಡಿ. ಬೇಗ ನೋಡಬೇಕು, ಇಲ್ಲ ಇದು ಅಪ್ಲೋಡ್ ಆಗೋಷ್ಟೊತ್ತಿಗೆ ಅದು ಹೋಗಿರುತ್ತೆ ಗುಡ್ಡಕ್ಕೆ. ಇವಾಗ ಕೆಳಗೆ ಹೋಗಿ ಸೀದಾ ಮನೆಗೆ ಹೋಗೋದೆ, ಇಲ್ಲ ಗಾಡು ಗಾಡಿಗೆ ಹೋಗೋದು. ಮನೆಗೆ ಹೋಗಿ ಡೈರೆಕ್ಟಾಗಿ ಸಿಕ್ತು, ಇಲ್ಲ ಇಂಡೈರೆಕ್ಟಾಗಿ ಸಿಕ್ತು. ಇವಾಗ ಮನೆ ಹತ್ರ ರೀಚ್ ಆಗಾಯ್ತು. ಇವಾಗ ಹಂಗೆ ಸ್ವಲ್ಪ ವಾಕ್ ಮಾಡೋಣ ಅಂತ ಹೊರಗೆ ಬಂದ್ವಿ. ತುಂಬಾ ಊಟವನ್ನು ಭಜಿಸಿ ರೋಹನ್ ಅವರು ಬಂದಿದ್ದಾರೆ. ಈಗ ಅವ್ರಿಗೆ ನಾ ಮಾತ್ರ ನಾನೇನು ಊಟ ಮಾಡಿಲ್ವ ನಗಡ, ಸಫಿಶಿಯಂಟ್ ಊಟ ಆಗಿದೆ. ಹಾ ಅಲ್ವಾ, ಹೊಟ್ಟೆ ತುಂಬಾ ಹೊಟ್ಟೆ ತಿಂದ ಮಾತ್ರ. ಇವಾಗೆಲ್ಲ ವಾಕ್ ಮಾಡ್ತಾರೆ, ಕತ್ಲೇಲಿ ನೆಟ್ಟು ಕಾಣಿಸ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನೋಡಿ ಪುಕ್ಳಿ ಭಯ ಅಂತೆ, ಇವನೇ ದೇವ ಇದೆ ಮೇಲೆ. ನೋಡಿ ಅಲ್ಲಿ ಹೆಂಗೋಯ್ತಾ, ಬರ್ಡೇ ಎಲ್ಲ ಮುಗೀತು, ಹೆಂಗನ್ಸ್ತಿದೆ? ಬರ್ಡೇನೂ ಚೆನ್ನಾಗಿತ್ತು, ಆದರೆ ಲಾಸ್ಟಿಗೆ ದುಡ್ಡು ಬರ್ಡೇ ಪಾರ್ಟಿ ಅವರೇ ಕೊಡ್ಸಿದ್ದು. ಒಳ್ಳೆ ನಾನು ಕೊಡ್ತಿರೋಂಗೆ ಕೇಳ್ತಿದ್ದೀನಿ ಹೆಂಗ ಅನಿಸ್ತಿದೆ ಅಂತ. ಊಟ ಕಾಸ್ಟ್ಲಿ ಇತ್ತು ಬಟ್ ಟೇಸ್ಟು ಹಂಗೆ ಇತ್ತು, ಚೆನ್ನಾಗಿತ್ತು ಟೇಸ್ಟ್. ಬಿರಿಯಾನಿ ಒಂಚೂರು ಫೇಲ್ ಮಾಡಿದ ಬಟ್ ಬೇರೆ ಐಟಮ್ಸ್ ಎಲ್ಲ ಸಾಕಾಗಿತ್ತು. ಅವ್ರು ಹಿಂಗೆ ವಾಕ್ ಹೋಗಲಿ, ನಾನು ಮನೆಗೆ ಹೋಗಿ. ಹಾಂ ಬರಲ್ಲ, ಹೋಗನಿ ಕೊಡು ಕೀಲ ಕೀ ಪ್ಲೀಸ್. ಏನಕ್ಕೆ ಕೊಟ್ಟೆ ಮಮ್ಮಿ? ಒಳಗೋಗಿ ಲಾಗ್ ಎಂಡ್ ಮಾಡಿ ಮಂಕಳಕ್ಕೆ. ಓಕೆ ಗೈಸ್, ಇವಾಗ ಮನೆಗೆ ಬಂದಾಯ್ತು ಆ್ಯಂಡ್ ಇವಾಗ ಏನಿಲ್ಲ, ಸೀದಾ ಹೋಗಿ ಈ ವ್ಲಾಗ್ನ ಸ್ವಲ್ಪ ಎಡಿಟ್ ಮಾಡ್ಬಿಟ್ಟು ಮಲ್ಕೋತೀನಿ. ಆ್ಯಕ್ಚುಲಿ ವ್ಲಾಗ್ನ ಆಮೇಲೆ ಎಡಿಟ್ ಮಾಡೋಣ ಅನ್ಕೋತೀವಲ್ಲ, ಅದೇ ದೊಡ್ಡ ಮಿಸ್ಟೇಕ್ ಮಾಡೋದು. ಲಾಸ್ಟ್ ಟೈಮ್ ನಾನು ಹಂಗೆ ಮಾಡಿ ಇವಾಗ ವ್ಲಾಗ್ ಡಿಲೀಟ್ ಮಾಡಬೇಕಾಯ್ತು. ಲೈಕ್ ಎಡಿಟ್ ಏನು ಫುಲ್ ಮಾಡೋಕ್ಕಾಗಲಿಲ್ಲ, ಒಮೆಗಲ್ದು ಅದು ಇದು ಮಿಕ್ಸ್ ಆಗ್ಬಿಡ್ತು, ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಒಂಚೂರು ಬೇಜಾರಾಯ್ತದೆ ಯಾಕೆ ಆ ವ್ಲಾಗ್ ಮಾಡಿ ಡಿಲೀಟ್ ಮಾಡಬೇಕಲ್ಲ ಅಂತ, ಬಟ್ ಬೇರೆ ಆಪ್ಷನ್ ಇರಲಿಲ್ಲ. ಇದೇನು ಮಾಡೋಕ್ಕಾಗಲ್ಲ ಇವಾಗ, ಅದು ಹೋಗಲಿ ಬಿಟ್ಟಾಕಿ. ಆ್ಯಂಡ್ ಇಲ್ಲಿವರೆಗೂ ಈ ವ್ಲಾಗ್ನ ನೋಡಿದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.